ಆರೋಗ್ಯ ಹೇಗಿದೆ ಅಂತ ನನಗೆ ಹೇಳಿ, ನಾಳಿನ ನಿಮ್ಮ ದೇಶದ ಸ್ಥಾನಮಾನ ಹೆಂಗಿರ್ತದೆ ಅಂತ ನಾನು ಹೇಳ್ತೀನಿ ಅಂತ ಇದೇ ಮಾತಿನ ಮೇಲೆ ತಾವು ಅರ್ಥ ಮಾಡ್ಕೋಬೋದು. ನಾಳಿನ ನಮ್ಮ ದೇಶದ ಭವಿಷ್ಯ ಮತ್ತು ವರ್ತಮಾನ ನಿಮ್ಮ ಕೈಯಲ್ಲಿದೆ. ಅದನ್ನು ಹಾಳು ಮಾಡಬಹುದು ಅಥವಾ ಅದನ್ನು ಒಳ್ಳೆ ದಿಟ್ಟಿನ ದಿಕ್ಕಿನಲ್ಲಿ ನಡ್ಸ್ಕೊಂಡು ಹೋಗ್ತಕ್ಕಂತಹ ಶಕ್ತಿ ನಿಮ್ಮಲ್ಲಿ ಮಾತ್ರ ಇದೆ. ನೀವು ಅದನ್ನು ಯಾವ ರೀತಿ ನಡೆಸ್ಕೊಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ಒಂದು ಮಾತ್ರ ತಿಳ್ಕೋಬೇಕು, ಮನುಷ್ಯನಿಗೆ ಯಾವಾಗಲೂ ಎರಡು ಮುಖಗಳಿರ್ತವೆ, ಒಂದು ಒಳಗಡೆದ್ದು ಇನ್ನೊಂದು ಹೊರಗಡೆದ್ದು. ನಾವು ಎಲ್ಲಿವರೆಗೂ ನಾವು ಒಳಗಡೆಯ ಮಾತುಗಳನ್ನು ಕೇಳ್ತಾ ಇರ್ತೀವಿ ಅಲ್ಲಿವ್ರನ್ನ ಒಳ್ಳೆಯದಾಗಿದ್ದು. ಒಂದು ಪ್ರಶ್ನೆ ಕೇಳ್ತೀನಿ, ದ ಬೆಸ್ಟ್ ಜಡ್ಜ್ ಆಫ್ ಅ ಪರ್ಸನ್ ಇಸ್ ಹೂ ಅಂತ ಕೇಳಿದ್ರೆ, ಹೂ ಇಸ್ ದಿ ಬೆಸ್ಟ್ ಜಡ್ಜ್ ಆಫ್ ಅ ಪರ್ಸನ್ ಅಂತ ಕೇಳಿದಾಗ ನಿಮ್ಮಲ್ಲಿ ಉತ್ತರ ಏನು ಬರ್ತದೆ? ಯಾರು? ಯುವರ್ ಸೆಲ್ಫ್. ಅದಕ್ಕೆ ಯು ಮಸ್ಟ್ ಲಿಸನ್ ಟು ಯುವರ್ ಇನ್ಸೈಡರ್, ನಾಟ್ ದಿ ಔಟ್ಸೈಡರ್. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಒಳ್ಳೆಯದಾ ಕೆಟ್ಟದ ಅಂತ ನಾವು ಹೊರಗಿನವ್ರಿಗೆ ಗೊತ್ತಿರಲ್ಲ, ಆದರೆ ಒಳಗಿನವ್ರಿಗೆ ಗೊತ್ತಿರ್ತದೆ. ಈಗ ನಾನು ದಾರಿಯಲ್ಲಿ ಹೋಗ್ಬೇಕಾತಂದ್ರೆ ಯಾರ್ದೋ ಒಂದು ಸ್ವಲ್ಪ ಬಂಗಾರ ಒಂದು ಉಂಗುರ ಬಿದ್ದರೆ ಒಂದು ಒಳ್ಳೆಯ ಕರೆಕ್ಟಾ? ಯಾಕೆ 9/11 ಅಂತಂದರೆ ಇದೇ ದಿನ ಸ್ವಾಮಿ ವಿವೇಕಾನಂದ ಅವರು ಅಮೇರಿಕದ ಚಿಕಾಗೋದಲ್ಲಿ ಧಾರ್ಮಿಕ ಪರಿಷತ್ತಿನಲ್ಲಿ ಮಾಡಿದಂತಹ ಭಾಷಣ ಯಾಕೆ ನಮ್ಮ ನೆನಪಾಗಿ, ಯಾಕೆ ಅಂತ ನಮ್ಮ ಬೆಳೆದ ರೀತಿ ಹಂಗೆ ಆಗಿಬಿಟ್ಟಿದೆ. ಈ ಆಲ್ವೇಸ್ ಸಿ ಮೋರ್ ಆನ್ ದಿ ಡಾರ್ಕ್ನೆಸ್, ನಾಟ್ ಆನ್ ದಿ ಬ್ರೈಟ್ ಸೈಡ್. ಅದಕ್ಕೆ 9/11 ದಿನ ನಮ್ಮ ಎಲ್ಲ ಭಾರತೀಯರಿಗೆ ಒಂದು ಹೆಮ್ಮೆಯನ್ನು, ಯಾಕಂತಂದರೆ ಈ ದೇಶದ ಸಂಪತ್ತಿನ ಬಗ್ಗೆ, ಈ ದೇಶದ ಈ ಬೆನ್ನೆಲುಬು ಆದಂತಹ ಸಂಸ್ಕೃತಿ ಬಗ್ಗೆ ಆಡಿ ಹೊಗಳಿ ಮಾತನಾಡಿದ ಮಾತುಗಳು ಮತ್ತು ಅದನ್ನೆಲ್ಲರೂ ಒಪ್ಪುವಂತಹ ಮಾತುಗಳನ್ನು ಆಡಿದಂತಹ ವ್ಯಕ್ತಿಪ್ಪ ಅಂದರೆ ಸ್ವಾಮಿ ವಿವೇಕಾನಂದರು. ಇದೇ ದಿನ ಸ್ವಾಮಿ ವಿವೇಕಾನಂದರು ಹುಟ್ಟಿದ್ದು ಕೋಲ್ಕತ್ತಾದಲ್ಲಿ, ನರೇಂದ್ರನಾಥ್ ಅಂತ ಅವರ ಮೂಲ ಹೆಸರು. ಅವರು ತಮ್ಮ ಜನ್ಮದಿನವನ್ನು ಯುವದಿನ ಆಚರಣೆ ಆಗಬೇಕು ಅಂತ ನಾವು 1985 ಅದನ್ನ ಆಚರಿಸ್ತಾ ಇದ್ದೀವಿ. ಈಗಿನ ಯುವಜನಗಳೇ ಬಹುಶಃ ನಾಳೆಯಿಂದ ತಪ್ಪಾಗ್ತಿವೆ, ಇವತ್ತಿನ ದೇಶದ ಬೆನ್ನೆಲುಬು. ಈ ಮಾತನ್ನ ತಾವು ಎಷ್ಟು ಜನ ಸಮ್ಮತಿಸ್ತೀರಿ? ಎಲ್ಲರೂ ಒಪ್ಪಿಕೊಳ್ತೀರಲ್ವ? ಹಾಗಿದ್ರೆ ಈಗ ನೀವು ಹೇಳಿ, ನಮ್ಮ ದೇಶ ಒಳ್ಳೆ ದೇಶವಾಗಿರ್ಬೇಕಾ ಅದು ಕೆಟ್ಟ ದೇಶವಾಗಿರ್ಬೇಕಾ? ಒಳ್ಳೆ ದೇಶವಾಗಿರ್ಬೇಕು. ಒಳ್ಳೆಯವರಾಗಿರ್ಬೇಕಾಗಿರೋದೇ ಅದು. ನಾವು ನಾವೆಲ್ಲರೂ ಒಳ್ಳೆಯವರಾಗಿದ್ರೆ ಕಾನೂನು ಉಲ್ಲಂಘನೆ ಮಾಡ್ತಾ ಇರೋರ್ಗೆ ಏನ್ ಮಾಡ್ಬೇಕು? ಎಷ್ಟು ಜನ ಕಾನೂನು ಉಲ್ಲಂಘನೆ ನೀವು ಮಾಡ್ತಾ ಇದ್ದೀರಿ? ನೀವು ಮಾಡ್ತಾ ಇದ್ದೀರಿ ಕೆಲವೊಂದು ವಿಚಾರಗಳು. ಈ ವಿಚಾರದಲ್ಲಿ ನನ್ನ ಮಾತ್ರ ನಾನು ಯಾಕೆ ಆರಂಭಿಸ್ತಾ ಇದ್ದೀನಿ ಅಂತಂದ್ರೆ, ಒಂದು ದೇಶ ಕಟ್ಟುವಂತಹ ಕೆಲಸ ಆಗ್ಬೇಕು ಅಂದ್ರೆ ನಮ್ಮ ಯುವ ಪೀಳಿಗೆಯನ್ನು ಫಸ್ಟ್ ಸದೃಢ ಮಾಡೋದು. ಯುವ ಪೀಳಿಗೆ ಸದೃಢ ಆಗಿದ್ರೆ ಆ ದೇಶ ತುಂಬಾ ಸದೃಢವಾಗಿರುತ್ತೆ. ಈ ಮಾತ್ರ ನಾನು ಹೇಳಿದಂಥದ್ದಲ್ಲ, ಸ್ವಾಮಿ ವಿವೇಕಾನಂದ ಹೇಳಿರುವಂತಹ ಮಾತು. ಸೊ ಅವರ ಮಾತುಗಳನ್ನ ನಾವು ಎಷ್ಟು ನಮ್ಮಲ್ಲಿ ನಾವು ನಮ್ಮ ಒಳಗಡೆಯಿಂದ ತಗೊಳ್ತೀವಿ, ಹಾಗೆ ನಮ್ಮ ನಾವು ಕೂಡ ಗಟ್ಟಿ ಆಗ್ತೀವಿ, ನಾವು ಕೂಡ ಸದೃಢ ಆಗ್ತೇವೆ, ಜೊತೆಗೆ ದೇಶ ಕೂಡ ಸದೃಢ ಆಗ್ತವೆ. ಸೊ ಹಾಗಾಗಿ ನಮ್ಮ ಯೋಚನೆಗಳು ಎಲ್ಲಿಂದ ಶುರು ಆಗ್ಬೇಕು? ನಮ್ಮ ಬಾಲ್ಯದಿಂದಲೇ ನಮ್ಮ ಯೋಚನೆಗಳು ಶುರು ಆಗ್ಬೇಕು. ದೇಶವನ್ನು ಕಟ್ಟೋದಕ್ಕೆ ನಾನು ಕೂಡ ಒಬ್ಬ ಸೈನಿಕ, ನಾನು ಕೂಡ ಒಬ್ಬ ಸಮಾಜ ಸೇವಕ, ನಾನು ಕೂಡ ಒಬ್ಬ ದೇಶ ಕಟ್ಟುವಂತ ಒಬ್ಬ ನಾಯಕ ಅಂತ ಅನ್ನೋ ಮನೋಭಾವನೆಯನ್ನ ನಮ್ಮ ಬಾಲ್ಯದಿಂದ ನಾವು ರೂಢಿಸ್ಕೊಂಡ್ರೆ ಖಂಡಿತವಾಗ್ಲೂ ನಾವೊಬ್ಬ ನಾಯಕರಾಗ್ತೀವಿ, ನಾವೊಬ್ಬ ದೇಶವನ್ನು ಕಟ್ಟುವಂತ, ದೇಶವನ್ನು ಕಾಯುವಂತ ಒಬ್ಬ ಸೈನಿಕರಾಗಲಿಕ್ಕೆ ಸಾಧ್ಯತೆ ಇದೆ. ಸೊ ತಮ್ಮೆಲ್ಲರಲ್ಲಿಯೂ ಕೂಡ ಅಂತ ಸಾಮರ್ಥ್ಯ ಇದೆ. ಸಾಮರ್ಥ್ಯದ ವಿಚಾರವಾಗಿ ಬಂದಾಗ ಸ್ವಾಮಿ ವಿವೇಕಾನಂದ